ಈಗಿನ ಸರ್ಕಾರ ಏನು ಮಾಡುತ್ತಿಲ್ಲ ಸರ್ ಬಡವರ ಪರವಾಗಿಲ್ಲ ಈ ಸರ್ಕಾರ ಈ ಬಡವ ಅಂದ್ರೆ ಬಡವ ಮಾತ್ರ ನೋಡಬೇಕು ಮತ್ತೆ ರೇಷನ್ ಈ ಬಡತನ ಅಳತೆ ಮಾಡೋದು ರೇಷನ್ ಕಾರ್ಡ್ ಮೇಲೆ ಬಿಪಿಎಲ್ ಕಾರ್ಡ್ ಇರೋರೆಲ್ಲ ಬಡವರಲ್ಲ ಮನೆ ಮೇಲೆ ಮನೆ ಕಟ್ಟಿರೋತನು ಬಿಪಿಎಲ್ ಕಾರ್ಡ್ ಇದೆ ಮತ್ತೆ ಮಾಮೂಲಿ ಆಟೋ ಚಾಲಕರತ್ರ ಎಷ್ಟೋ ಜನರತ್ರ ಬಿಪಿಎಲ್ ಕಾರ್ಡ್ ಇಲ್ಲ ಅವರಿಗೆ ಯಾವುದೇ ಸೌಲಭ್ಯಗಳು ಸಿಗಲ್ಲ ಈ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಜಳ ಬರಬೇಕು ಏನೇ ಸಿದ್ದರಾಮಯ್ಯವರು 200 ಯೂನಿಟ್ ಕರೆಂಟ್ 10 ಕೆಜಿ ಅಕ್ಕಿ 2000 ಮನೆಗೆ ಇವರೇನ್ ಸ್ವಂತ ಖರ್ಚಿಂದ ಬರಲ್ಲ ಇವರು ಇಲ್ಲಿ ಆಗ್ತಾರೆ ಅಂದ್ರೆ ಅವರು ಬೇರೆ ಕಡೆ ಅದ್ಲೇ ವಸೂಲಿ ಮಾಡ್ತಾರೆ ನಮಗೆಡೆ ಇಂದಲೇ ಅದೇ ಶಿವಕುಮಾರ್ ಇವನ ಕಾಲೇಜಲ್ಲಿ ಸೀಟ್ ಕೊಡ್ಲಿ ಬಡವರಿಗೆ ಇಡಿಯಲ್ಲ ಕಾಲೇಜ್ಗಳು ಇವರು ನಮ್ಮ ದುಡ್ಡು ತಗದಿ ಹಂಚೋದು ಕ್ಯೂರಬೇಕಾ ಅಂತ ಭಾಗ್ಯಗಳು ಇವರು ಹಂಚಬೇಕು ಸಬ್ ಬೊಮ್ಮಾಯಿ 5 ವರ್ಷ ನೋಡಿದೀವಿ ನಮ್ಮ ಸಮಾಧಾನ ಇಲ್ಲ 4 ವರ್ಷ ಅಧಿಕಾರ ನೋಡಿದೀವಿ ಕ್ಯಾಸ್ಟ್ ವೈಸ್ ಅವರೇ ಸಪೋರ್ಟ್ ಕೂಡ ಇಲ್ಲ ಅವರಿಗೆ ಹೇಗೋರು ಸಪೋರ್ಟ್ ಇಲ್ಲ ಇವಾಗ ಸದ್ಯಕ್ಕೆ ಅವರ ಪಕ್ಷದಲ್ಲಿ ಅವರನ್ನ ತುಳಿಯೋರಿಗೆ ಕಾಯ್ತಾ ಇದ್ದಾರೆ ಈ ಕೆಲಸನು ಮಾಡಿಲ್ಲ ಮತ್ತೆ ಇರೋ ಅವಕಾಶದಲ್ಲಿ ಏನು ಮಾಡಿಲ್ಲ ಅದೇ ಕೊಟ್ಟ ಕುದ್ರೆನ ಏರೇಕಾಗದೇ ಇರೋನ್ ಮುಂದೆ ಏನು ಮಾಡ್ತಾನೆ ಉತ್ತರ ಕರ್ನಾಟಕದಲ್ಲಿ ಇವಾಗಲೂ ಅವರು ವೋಟ್ ಹಾಕಲ್ಲ ಈ ಕಡೆ ಸಿಟಿ ರವಿ ಅವರು ಬಿಜೆಪಿ ಇಲ್ಲಿ ಆಗಿ ಇರ್ತಾನೆ ಇಲ್ಲ ಅವರ ಮೇಲೆ ಏನಾದರೂ ಮಾತಾಡಿದ್ರೆ ಮನನಷ್ಟ ಅಗರ್ನಾಥ್ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಬೇರೆಯವರಿಗೆ ಯಾರಿಗೂ ಮನಮರ್ಯಾದೆ ಇರಲ್ಲ ಈ ಅಪ್ಪಂಗೆ ಮಾತ್ರ ಮನಮರ್ಯಾದೆ ಇರೋ ಸಿಟಿ ರವಿ ಅಂತವರು ಮಾತ್ರ ಅಂದ್ರೆ ಕನ್ನಡ ತನ ಉಳಿಲೇಬಾರದು ಸಿಟಿ ರವಿಗೆ ಹಿಂದಿ ಗುಲಾಮಗಿರಿ ಮಾಡ್ಕೊಂಡಿರೋದೇ ಈ ಬಿಜೆಪಿ ಪಕ್ಷದ್ದು ಈ ಹಿಂದಿ ಗುಲಾಮಗಿರಿ ಬೇಡ ಕರ್ನಾಟಕಕ್ಕೆ ಕರ್ನಾಟಕ ಕನ್ನಡಿಗರು ಇದ್ದಿದ್ದು ಕನ್ನಡಿಗರು ಕಟ್ಟಿರೋ ಕರ್ನಾಟಕ ನಮ್ಮನ್ನ ಬದುಕೋರಿಗೆ ಬಿಡಿ ನಾವು ಹಿಂದಿ ಗುಲಾಮಗಿರಿ ಮಾಡೋದಕ್ಕಲ್ಲ ಇಲ್ಲಿರೋದು ಅಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಧರ್ಮ ರಾಜಕಾರಣ ಕೊಡೋದು ಬೇಡ ನಾವೆಲ್ಲ ಒಟ್ಟಿಗೆ ಇದೀವಿ ಇಲ್ಲಿ ಎಲ್ಲ ಜಾತಿಯವರು ಧರ್ಮದವರು ಕನ್ನಡಿಗರಾಗಿ ಬದುಕ್ತಾ ಇದೀವಿ ನಮ್ಮ ನಮ್ಮಲ್ಲಿ ಧರ್ಮದ ಬೀಜ ಹೊತ್ತೋಗೋ ಬೇಡ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಈಗಿನ ಸರ್ಕಾರ ಏನು ಮಾಡುತ್ತಿಲ್ಲ ಸರ್ ಬಡವರ ಪರವಾಗಿಲ್ಲ ಈ ಸರ್ಕಾರ ಈ ಬಡವ ಅಂದ್ರೆ ಬಡವ ಮಾತ್ರ ನೋಡಬೇಕು ಸಿದ್ದರಾಮಯ್ಯನ ಭಾಗ್ಯಗಳ ಅವಶ್ಯಕತೆ ಕರ್ನಾಟಕಕ್ಕೆ ಇಲ್ಲ ಕರ್ನಾಟಕಕ್ಕೆ ದರಿದ್ರ ಬಂದಿಲ್ಲ ಸಿದ್ದರಾಮಯ್ಯನ ಭಾಗ್ಯಗಳ ತಾಳ ದರಿದ್ರ ಬಂದಿಲ್ಲ ಬಡವನ್ನ ಬಡವಂತರ ನೋಡಿ ಶಾದಿ ಭಾಗ್ಯ ಶೀಲ ಭಾಗ್ಯ ಜೈಮೀರ್ ಹೇಳೋ ತರ ಭಾಗ್ಯಗಳ ಅವಶ್ಯಕತೆ ಕರ್ನಾಟಕಕ್ಕೆ ಇಲ್ಲ ಇವರು ಹೇಳ್ದಾಗೆ ಸ್ನೇಹಿತರು ಹೇಳ್ದಾಗೆ ಇಲ್ಲಿ ಬೇಕಾಗಿರೋದು ಎಜುಕೇಷನ್ ಹಾಸ್ಪಿಟಲ್ ಮುಖ್ಯ ಅದು ಸಿಕ್ಕಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಮತ್ತೆ ರೇಷನ್ ಇವರು ಈ ಬಡತನ ಅಳತೆ ಮಾಡೋದು ರೇಷನ್ ಕಾರ್ಡ್ ಮೇಲೆ ಬಿಪಿಎಲ್ ಕಾರ್ಡ್ ಇರೋರೆಲ್ಲ ಬಡವರಲ್ಲ ಮನೆ ಮೇಲೆ ಮನೆ ಕಟ್ಟಿರೋತ್ರನು ಬಿಪಿಎಲ್ ಕಾರ್ಡ್ ಇದೆ ಮತ್ತೆ ಮಾಮೂಲಿ ಆಟೋ ಚಾಲಕರತ್ರ ಎಷ್ಟೋ ಜನರತ್ರ ಬಿಪಿಎಲ್ ಕಾರ್ಡ್ ಇಲ್ಲ ಅವರಿಗೆ ಯಾವುದೇ ಸೌಲಭ್ಯಗಳು ಸಿಗಲ್ಲ ಈ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಜಳ ಬರಬೇಕು ಇವಾಗ ಇವರು ಭಾಗ್ಯಗಳು ಘೋಷಣೆ ಮಾಡಿದಾರಲ್ಲ ಏನೇ ಸಿದ್ದರಾಮಯ್ಯವರು 200 ಯೂನಿಟ್ ಕರೆಂಟ್ 10 ಕೆಜಿ ಅಕ್ಕಿ 2000 ಮನೆಗೆ ಇವರೇನ್ ಸ್ವಂತ ಖರ್ಚಿಂದ ಬರಲ್ಲ ಇವರು ಇಲ್ಲಿ ಆಗ್ತಾರೆ ಅಂದ್ರೆ ಅವರು ಬೇರೆ ಕಡೆ ಅದ್ಲೇ ವಸೂಲಿ ಮಾಡ್ತಾರೆ ನಮಗೆಡೆ ನಮ್ಮಿಂದ ಎತ್ತಿ ಒಂದು ಓಲೈಕೆ ರಾಜಕಾರಣ ಇದು ಅದೇ ಶಿವಕುಮಾರ್ ಇವನ ಕಾಲೇಜಲ್ಲಿ ಸೀಟ್ಗಳು ಕೊಡ್ಲಿ ಬಡವರಿಗೆ ಇಡಿಯಲ್ಲ ಕಾಲೇಜ್ಗಳು ಇವರು ಸೀಟ್ಗೆ ಎಷ್ಟು ಜನಕ್ಕೆ ಕೊಡ್ತಾರೆ ಅನೌನ್ಸ್ ಮಾಡಲಿ ನನ್ನ ಕಾಲೇಜಲ್ಲಿ ಇಷ್ಟು ಸೀಟ್ ಕೊಡ್ತೀನಿ ಬಡವ್ರು ಬಿಟ್ಕೊಡ್ತೀನಿ ಅಂತ ಇವರು ನಮ್ಮ ದುಡ್ಡು ತಗದಿ ಹಂಚೋದು ಕ್ಯೂರಬೇಕಾ ಅಂತ ಭಾಗ್ಯಗಳು ಇವರು ಹಂಚಬೇಕು ಅದರಲ್ಲಿ ಸದ್ಯಕ್ಕೆ ಕುಮಾರಸ್ವಾಮಿ ಮೇಲೆ ನಂಬಿಕೆ ಇದೆ ಅಂದ್ರೆ ಸ್ವಂತವಾಗಂತೂ ಬರೋ ನಂಬಿಕೆ ಏನಿಲ್ಲ ಅತಂತ್ರ ಆದ್ರೆ ಕುಮಾರಸ್ವಾಮಿಗೆ ಅವಶ್ಯಕತೆ ಇದೆ ಕರ್ನಾಟಕಕ್ಕೆ ಬರಬೇಕು ಈ ಸಲ ಅಲ್ಲ ಯಾಕೆ ಯಾಕೆ ಕುಮಾರಸ್ವಾಮಿ ಓಟ್ ಹಾಕಬೇಕು ಈಗ ಬಸವರಾಜ ಬೊಮ್ಮಾಯಿ ಅವರವರೇ ಸಿದ್ದರಾಮಯ್ಯ ಅವರವರೇ ಡಿಕೆ ಶಿವಕುಮಾರ್ ಅವರೆಲ್ಲ ರೇಸ್ ಅವರೇ ಯಾಕೆ ಜನ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೀರಾ ಸರ್ ಬೊಮ್ಮಾಯಿ 5 ವರ್ಷ ನೋಡಿದೀವಿ ನಮ್ಮ ಸಮಾಧಾನ ಇಲ್ಲ 4 ವರ್ಷ ಅಧಿಕಾರ ನೋಡಿದೀವಿ ಇದು ಕ್ಯಾಸ್ಟ್ ವೈಸ್ ಅವರೇ ಸಪೋರ್ಟ್ ಕೂಡ ಇಲ್ಲ ಅವರಿಗೆ ಹೇಗೋರು ಸಪೋರ್ಟ್ ಇಲ್ಲ ಇವಾಗ ಸದ್ಯಕ್ಕೆ ಅವ್ರ ಪಕ್ಷದಲ್ಲಿ ಅವರನ್ನ ತುಳಿಯೋರಿಗೆ ಕಾಯ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ನೆಕ್ಸ್ಟ್ ಅವ್ರ ಪ್ರೊಜೆಕ್ಷನ್ ಅವ್ರು ಮಾಡಲ್ಲ ಬಿಜೆಪಿ ಅವರು ಮತ್ತೆ ಅವಕಾಶ ಕೊಡೋ ಚಾನ್ಸಸ್ ಕಡಿಮೆ ಅವರಿಗೆ ಈ ಕೆಲಸನೂ ಮಾಡಿಲ್ಲ ಮತ್ತೆ ಇರೋ ಅವಕಾಶದಲ್ಲಿ ಏನು ಮಾಡಿಲ್ಲ ಅದೇ ಕೊಟ್ಟ ಕುದ್ರೆನ ಏರೇಕಾಗದೇ ಇರೋನ್ ಮುಂದೆ ಏನು ಮಾಡ್ತಾನೆ ನಮಗೆ ನಂಬಿಕೆ ಇಲ್ಲ ಸಿದ್ದರಾಮಯ್ಯನವರು ಹಿಂದೆ ಜಾತಿಗಳು ನೋಡಿ ಧರ್ಮದ ಸಂಕಟ ಈಗಲೂ ಅನುಭವಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಇವಾಗಲೂ ಅವ್ರಿಗೆ ಓಟ್ ಹಾಕಲ್ಲ ಲಿಂಗಾಯತರು ಅವ್ರ ವಿರುದ್ಧವಾಗೇ ಇರ್ತಾರೆ ಅವ್ರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೇಲ್ವರ್ಗದವ್ರನ್ನ ಮನುವಾದಿಗಳನ್ನ ನಂಬೇಡಿ ಅಂತ ಇವರು ದಲಿತರಿಂದನೇ ಹೋದ್ರೆ ಅತಂತ್ರ ಆಗುತ್ತೆ ಈ ಸಲ ಯಾವ್ದಾದ್ರು ಒಂದು ಗಟ್ಟಿಯಾಗಿ ನಿಂತ್ಕೋಬೇಕು ಆಯ್ತು ಆ ಕಡೆ ನಿಂತ್ಕೋತಿದ್ರೆ ಆ ಕಡೆ ನಿಂತ್ಕೊಳ್ಳಿ ಇಲ್ಲ ಈ ಕಡೆ ನಿಂತ್ಕೊಳ್ಳಿ ಅಲ್ಲಿ ಹೇಳ್ಬಿಡೋದು ಇಲ್ಲಿ ಬಂದು ನಾನು ಹೇಳೇ ಇಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ಈ ಕಡೆ ಸಿ ಟಿ ರವಿ ಅವರು ಬಿಜೆಪಿ ಇಲ್ಲಿ ಬಾಯಿ ಬಂದಾಗ ಮಾತಾಡ್ತಾರೆ ಬಾಯಿಗೆ ಇಡ್ತಾನೇ ಇಲ್ಲ ಅವ್ರ ಮೇಲೆ ಏನಾದ್ರು ಮಾತಾಡಿದ್ರೆ ಮನನಷ್ಟ ಅಗರ್ನಾಥ್ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಬೇರೆಯವ್ರಿಗೆ ಯಾರಿಗೂ ಮನಮರ್ಯಾದೆ ಇರಲ್ಲ ಈ ಅಪ್ಪಂಗೆ ಮಾತ್ರ ಮನಮರ್ಯಾದೆ ಇರೋ ಸಿ ಟಿ ರವಿ ಅಂತವ್ರು ಮಾತ್ರ ಇಲ್ಲಿ ಕನ್ನಡ ರಾಜ್ಯೋತ್ಸವ ದಿನ ಕನ್ನಡ ಬಾವುಟ ಹಾಕ್ಬಿಡಿ ನಾಡಗೀತೆ ಗೌಮಾನ ಮಾಡಿದವನು ಅವನು ಭಾರತದ್ದೇ ಇರಬೇಕು ಅಂದ್ರೆ ನಾವು ಸ್ಥಳೀಯರೆಲ್ಲೋ ಅಣ್ಣ ಅಂದ್ರೆ ಕನ್ನಡ ತನ ಉಳಿಲೇಬಾರದು ಸಿ ಟಿ ರವಿಗೆ ಹಿಂದಿ ಗುಲಾಮಗಿರಿ ಮಾಡ್ಕೊಂಡಿರೋದೇ ಈ ಬಿಜೆಪಿ ಪಕ್ಷದ್ದು ಈ ಬಸವಂಗುಡಿಯಲ್ಲಿ ನಾವು ನಿಂತ್ಕೊಂಡು ಹೇಳ್ತಾ ಇದೀವಿ ಇದು ಬಿಜೆಪಿ ಬೆಲ್ಟು ಈ ಹಿಂದಿ ಗುಲಾಮಗಿರಿ ಬೇಡ ಕರ್ನಾಟಕಕ್ಕೆ ಕರ್ನಾಟಕ ಕನ್ನಡಿಗರು ಇದ್ದಿದ್ದು ಕನ್ನಡಿಗರು ಕಟ್ಟಿರೋ ಕರ್ನಾಟಕ ನಮ್ಮನ್ನ ಬದುಕೋರಿಗೆ ಬಿಡಿ ನಾವು ಹಿಂದಿ ಗುಲಾಮಗಿರಿ ಮಾಡೋದಕ್ಕಲ್ಲ ಇಲ್ಲಿರೋದು ಇವಾಗ ಉತ್ತರ ಭಾರತದಲ್ಲಿ ಎಷ್ಟೋ ಹಿಂದಿ ಗುಲಾಮಗಿರಿ ಮಾಡ್ತಾ ಇದಾರಲ್ಲ ಅಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಧರ್ಮ ರಾಜಕಾರಣ ಕೊಡೋದು ಬೇಡ ನಾವೆಲ್ಲ ಒಟ್ಟಿಗೆ ಇದೀವಿ ಇಲ್ಲಿ ಎಲ್ಲ ಜಾತಿಯವರು ಧರ್ಮದವರು ಕನ್ನಡಿಗರಾಗಿ ಬದುಕ್ತಾ ಇದ್ದೀವಿ ನಮ್ಮ ನಮ್ಮಲ್ಲಿ ಧರ್ಮದ ಬೀಜ ಹೊತ್ತೋಗೋ ಬೇಡ
ನಮಗೆಲ್ಲ ಬಸವನಗುಡಿಯಲ್ಲಿ ಬಿಜೆಪಿ ಅಂತ ಹೇಳಿದ್ರೆ ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ದಳನ ಈ ಬಾರಿ ಬೌಟ ಹಾಸ್ತೀವಿ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಸಾಧ್ಯತೆ ಇಲ್ಲ ಸರ್ ನಾನು ದಳನೇ ನಾನು ಓಟ್ ಹಾಕ್ಬೋದು ಇಲ್ಲಿ ಬಿಜೆಪಿ ಬಿಲ್ಡ್ ಅಂದರೆ ಇಲ್ಲಿ ವೆಲ್ ಸೆಟ್ಲೆಡ್ ಅಂದರೆ ಇಲ್ಲಿ ಯಾರಿಗೂ ಏನು ಇಲ್ಲಿರೋರಿಗೆಲ್ಲ ವೋಟರ್ಸ್ಗೆ ತೀರಾ ಕಷ್ಟಗಳು ಯಾವುದೂ ಇಲ್ಲ ಇಲ್ಲಿ ಬಸವನಗುಡಿ ಇಲ್ಲಿರೋರಿಗೆ ಅವ್ರಿಗೆ ಬಡವ್ರ ಕಷ್ಟಗಳು ಗೊತ್ತಾಗಲ್ಲ ಇನ್ನೊಂದು ರೀತಿ ಮೆಜಾರಿಟಿ ಯಾರ ಕಡೆ ಇದ್ದಾರೆ ರವಿಸುಬ್ರಹ್ಮಣ್ಯ ಅವ್ರಿಗೆ ಇಲ್ಲಿ ಓಟ್ ಹಾಕೋದು ಇನ್ನು ಯಾರನ್ನೇ ಹಾಕಿದ್ರು ಇಲ್ಲಿ ಬಿಜೆಪಿಗೆ ಓಟ್ ಹಾಕ್ತಾರೆ ಆ ತೇಜಸ್ವಿ ಸೂರ್ಯನೇ ಗೆಲ್ಸಿದ್ದಾರೆ ಅಂದರೆ ಇಲ್ಲಿ ನೋಡ್ಕೋಬೇಕು ಆ ಮನುಷ್ಯ ಇಲ್ಲಿ ಮಳೆ ಹೋಯ್ತು ಜನಗಳು ಕಷ್ಟಪಡ್ತಾ ಇಲ್ಲಿ ದೋಸೆ ತಿನ್ನೋಕೆ ಹೋಯ್ತಾನೆ ಮನುಷ್ಯ ಅದನ್ನೆಲ್ಲ ನೋಡ್ತಾ ಇರ್ತೀವಿ ಎಲ್ಲರೂ ಪಬ್ಲಿಕಲ್ಲಿ ಏನಿಲ್ಲ ಬಾ ಅವ್ರು ಕೇಳಿದ್ರೆ ಮೋದಿ ಜಿ ನಡ್ಡಾಜಿ ಶಾಜಿ ಬಿಟ್ಟರೆ ಏನು ಗೊತ್ತಿಲ್ಲ ಎಂ ಪಿ ಅವ್ರಿಗೆ ಈ ಎಮ್ ಎಲ್ ಎ ಸುಬ್ರಹ್ಮಣ್ಯದವ್ರಿಗೆ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಏನು ಅವಶ್ಯಕತೆ ಇಲ್ಲ ಬಸವನಗುಡಿ ಕ್ಲೀನ್ ಆಗಿದೆ ಇಲ್ಲಿ ಯಾರು ನಿಂತರು ಇದು ಬಿಜೆಪಿ ಬೆಲ್ಟ್ ಬಸವನಗುಡಿಯಲ್ಲಿ ಬಡವರಿಲ್ಲ ಯಾರು ಕಷ್ಟನೇ ಪಡ್ತಾ ಇಲ್ಲ ಸ್ವಂತವಾಗಿರೋರು ಯಾರೂ ಇಲ್ಲ ಸರ್ ಸ್ವಂತವಾಗಿರೋರು ಯಾರೂ ಇಲ್ಲ ಒಂದೊಂದು 90% ಜನ ಸೆಟ್ಲ್ ಆಗಿರೋರು ಇದೆ ಹೊರಗಡೆಯಿಂದ ಬಂದವರು ಆಟೋ ಓಡಿಸೋರು ಬಡವರು ಅಂದ್ರೆ 1% ಸಿಗ್ಬೋದು ಅಷ್ಟೇ ಬಾಡಿಗೆ ಮನೆ ಉಳಿದವರೆಲ್ಲ ವೆಲ್ ಸೆಟ್ಲೆಡ್ ಇಲ್ಲಿ ಇರೋದು ಇದು ಬಿಜೆಪಿ ಬೆಲ್ಟ್ ಇಲ್ಲಿ ದಳ ಬರಲ್ಲ ಕಾಂಗ್ರೆಸ್ ಇಂದ ಕೂಡ ಅವರು ಎಮ್ ಎಲ್ ಸಿ ಅವ್ರು ನಿಂತಿದ್ದಾರೆ ಹೇಳ್ತಾವ್ರೆ ಎ ಬಿ ವೆಂಕಟೇಶ್ ಅವರು ಜನ ಏನ್ ಬಿಜೆಪಿ ಅಂತ ಅವ್ರು ಈ ಸಾರಿ ಕಾಂಗ್ರೆಸ್ ಇಲ್ಲ ಸರ್ ಇಲ್ಲಿ ಸಾಧ್ಯತೆ ಕಮ್ಮಿ ಸರ್ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಕಾಂಗ್ರೆಸ್ ಜಾಸ್ತಿ ಸೀಟ್ ಬರ್ಬೋದು ಅತಂತ್ರ ಆಗ್ಬೋದು ಅನ್ನೋದು ನಮ್ಮಿದು ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಈ ಸಲ ಬರೋಲ್ಲ ಸರ್ವೆಗಳ ಮುಖಾಂತರ ಕೇಳಿದ್ರೆ ಅತಂತ್ರ ಆಗುತ್ತೆ ಅತಂತ್ರ ಆದ್ರೆ ಕುಮಾರಸ್ವಾಮಿಗೆ ಚಾನ್ಸ್ ಇದೆ ಅಂದ್ರೆ ಅದೂ ಕಂಪ್ಲೀಟ್ ಆಗುತ್ತೆ ಸರ್ಕಾರ ಅನ್ನೋ ನಂಬಿಕೆ ಇಲ್ಲ ಅವ್ರು ಇರೋ ಟೈಮಲ್ಲಿ 1 ವರ್ಷ ಇರ್ತಾರೆ 2 ವರ್ಷ ಇರ್ತಾರೆ ಅವ್ರು ಏನೇನು ಹೇಳಿರ್ತಾರೆ ಅದು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅವ್ರಿಗೆ ಯಾವಾಗಲೂ ಪೂರ್ಣ ಅಧಿಕಾರ ಸಿಕ್ಕಿಲ್ಲ ಕುಮಾರಸ್ವಾಮಿಗೆ ಈ ಸಲ ಸಿಗೋ ಡೌಟು ಅಂದರೆ ಇರೋ ಅಷ್ಟಿಂದಲ್ಲ ಅವ್ರು ಏನು ಹೇಳಿರ್ತಾರೆ ಆ ಮಾತು ಉಳಿಸ್ಕೊಳ್ಳೋದು ಕೋರಾಡ್ತಾರೆ ಇನ್ನೊಂದು ಅವ್ರ ಕುಟುಂಬ ರಾಜಕೀಯದಿಂದ ಸ್ವಲ್ಪ ಹೊರಗಡೆ ಬರ್ಬೇಕು ನಾವು ದಳದವರಾದ್ರೂ ನಾವು ಹೇಳ್ತೀವಿ ಅವ್ರ ಕುಟುಂಬ ರಾಜಕಾರಣದಿಂದ ಆಚೆ ಇರಬೇಕು ಅವ್ರ ಮನೇಲಿ ಇವಾಗ 4 ಜನ ಗೊಡ್ಡಾಡ್ತಾ ಇದ್ದಾರೆ ಬೇಡ ಮನೇಲಿ ಅವರು ಅವರನ್ನ ನಿಂತ್ಕೊಳ್ಳಿ ಮಗಳು ಮಾಡಿದ್ದಾರೆ ಆಯಿತು ಮಕ್ಕಳನ್ನ ಇಬ್ಬರು ಮಾಡಿದ್ದಾರೆ ಅವ್ರು ರೇವಣ್ಣ ಅವರು ಆಯಿತು ಎಲ್ಲ ಕಡೆಯೂ ಬಿಟ್ಕೊಟ್ರೆ ಅದು ಅವ್ರಿಗೆ ಉಲ್ಟಾ ಆಗುತ್ತೆ ಅವ್ರು ಒಂದು ಸ್ಥಾನ ನೋಡೋಕೆ ಹೋದ್ರೆ ಇಲ್ಲಿ 20 ಸ್ಥಾನ ಕಿತ್ಕೊಂಡು ಹೋಗ್ತವೆ ಅದನ್ನ ಯೋಚನೆ ಮಾಡಬೇಕು ಆಸನ ಒಂದು ನೋಟ್ ಕೊಡೋರು ಇಡೀ ಕರ್ನಾಟಕದಲ್ಲಿ ಅವ್ರು ಡ್ಯಾಮೇಜ್ ಆಗುತ್ತೆ ಕಾಂಗ್ರೆಸ್ನವ್ರ ಕೈಗೆ ಇವರೇ ಅಧಿಕಾರ ಕೊಟ್ಟಾಗ ಆಗುತ್ತೆ 2023 ಹಾಗಾದರೆ ಕುಮಾರಸ್ವಾಮಿ ಕಿಂಗ್ ಕಿಂಗ್ ಮೇಕರ್ ಆಗ್ತಾರೆ ಅಷ್ಟು ಕುಟುಂಬ ರಾಜಕಾರಣ ನಾವು ಓಲೈಕೆ ರಾಜಕಾರಣ ಮಾಡದೇ ಇದ್ರೆ ಕುಮಾರಸ್ವಾಮಿ ಬರ್ಬೋದು ಅವ್ರ ಕುಟುಂಬದ ಪರವಾಗಿ ಹೋದ್ರೆ ಕಾಂಗ್ರೆಸ್ ಬರ್ಬೋದು ಅನ್ಸುತ್ತೆ ಈಗ ಇಲ್ಲಿ ಹೇಳಿದ್ರೆ ಬಸವನಗುಡಿ ಕ್ಷೇತ್ರದಲ್ಲಿ ರವಿಸುಬ್ರಹ್ಮಣ್ಯಂ ಅವರು ಬಿಜೆಪಿ ಬೆಳ್ಟಿದ್ರು ಅಂತ ಒಂದು ವೇಳೆ ಬಿಜೆಪಿಯಿಂದನೇ ಅಭ್ಯರ್ಥಿಗಳಿದಾರಲ್ಲ ರವಿಸುಬ್ರಹ್ಮಣ್ಯಂ ಅವ್ರ ಜೊತೆ ಇನ್ನೊಬ್ರು ಟಿಕೆಟ್ ಕೇಳ್ತಾವ್ರೆ ತೇಜಸ್ವಿನಿ ಅನಂತಕುಮಾರ್ ಅವ್ರು ಕೂಡ ಟಿಕೆಟ್ ಆಕಾಂಕ್ಷಿ ಇದೇ ಕ್ಷೇತ್ರಕ್ಕೆ ಅವ್ರಿಗೆ ಏನಾದರೂ ಅವಕಾಶ ಕೊಟ್ಟರೆ ತೇಜಸ್ವಿ ಅನಂತಕುಮಾರ್ ಅವ್ರಿಗೆ ಎಂ ಪಿಗೆ ಕೇಳಿದ್ರು ಅವ್ರ ಕುಟುಂಬದವ್ರು ಕೊಡಲ್ಲ ಅಂದ್ಬಿಟ್ಟು ಇವ್ರ ಕುಟುಂಬದವ್ರು ಕೊಟ್ಕೊಂಡ್ರು ಅವ್ರು ಕೊಟ್ಟಿಲ್ಲ ಅವ್ರ ಎಮ್ ಎಲ್ ಎ ಆದರೆ ಒಂಚೂರು ಚಾನ್ಸ್ ಇದೆ ರವಿಸುಬ್ರಹ್ಮಣ್ಯಂ ಅವ್ರಿಗೆ ಚಾನ್ಸ್ ಹಾಕಿ ಇಲ್ಲಿವರೆಗೂ ಕೊಟ್ಟಿರೋ ಚಾನ್ಸ್ ಸಾಕು ಬಸೊಬ್ರು ಕೊಡಬೇಕು ಅನ್ನೋದೇ ನಮ್ಮಿದು ಯಾರು ಬರಲಿ ಅವರೇ ಅಂತಿಲ್ಲ ಹೊಸಬ್ರು ಕೊಡ್ಲಿ ಇವರೇ ಒಂದೇ ಮನೆಯವ್ರು ಆಳ್ತಾ ಕುತ್ಕೊಂಡು ಬೇರೆಯವ್ರಿಗೆ ಯಾರಿಗೂ ಅವಕಾಶ ಇಲ್ಲ ಅಂದ್ರೆ ಬಿಜೆಪಿ ಬಂದ್ರೆ ಎಲ್ಲ ಕಡೆನು ಕುಟುಂಬ ರಾಜಕಾರಣ ಅಂತಾರೆ ಕುಮಾರಸ್ವಾಮಿನ ಇವ್ರ ಮನೆಯವರೇನು ಒಲ ಉಳ್ತಾ ಇಲ್ಲ ಗದ್ದೆ ಮಾಡ್ತಾ ಇಲ್ಲ ಎಲ್ಲ ಕುಟುಂಬ ರಾಜಕಾರಣೆ ಅವರಾದ್ಮೇಲೆ ಅವ್ರ ಮಕ್ಕಳು ಅವರಾದ್ಮೇಲೆ ಅವ್ರ ಮಕ್ಕಳು ಎಲ್ಲ ಕಡೆನು ಅದೇ ಎಲ್ಲ ಪಕ್ಷದಲ್ಲೂ ಅದೇನೆ ನೀವು ಹೊಸಬ್ರು ಅಂತ ಹೇಳಿದಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಹೊಸಬ್ರು ಕೊಡೋದಾದ್ರೆ ಈಗ ಆಮ್ ಆದ್ಮಿ ಬಿಟ್ಟು ಬಿಜೆಪಿಗೆ ಸೇರ್ಕೊಂಡವ್ರೆ ಯಾರು ನಮ್ಮ ಕಮಿಷನರ್ ಅವರು ಭಾಸ್ಕರ್ ರಾವ್ ಅವರು ಕೊಡ್ಬೋದಲ್ಲ ಕೊಡ್ಬೋದು ಸಂತೋಷ ಆದ್ರೆ ಅವ್ರು ಅಲ್ಲೇ ನಿಲ್ಬೇಕಾಯ್ತು ಈ ಬಿಜೆಪಿಗೆ ಯಾಕೆ ಬಂದು ಸೇರ್ಕೊಂಡ್ರು ಗೊತ್ತಿಲ್ಲ ಅಧಿಕಾರ ಸಿಗುತ್ತೆ ಅಂತ ಬಂದ್ರೇನು ಗೊತ್ತಿಲ್ಲ ಅಂದ್ರೆ ಇದು ಬಿಜೆಪಿ ಬೆಲ್ಟ್ ಆಗಿದ್ರಿಂದ ಬಂದಿರ್ಬೋದು ಇಲ್ಲ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕರ್ಸ್ಕೊಂಡಿರ್ಬೋದು ಗೊತ್ತಿಲ್ಲ ಅವರು ಆ ಲಿಸ್ಟ್ ಅನೌನ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಒಂದ್ ವೇಳೆ ಟಿಕೆಟ್ ಕೊಟ್ರೆ ಅವ್ರು ಗೆಲ್ತಾರ ಭಾಸ್ಕರ್ ರಾವ್ ಇಲ್ಲಿ ಯಾರು ನಿಂತರು ಬಿಜೆಪಿಯಿಂದ ಗೆಲ್ತಾರೆ ಅವ್ರಿಗೆ ಯಾಕಂದ್ರೆ ಬಿಜೆಪಿಗೆ ನೇರ ಫೈಟ್ ಅಂದ್ರೆ ಯಾವ ಪಕ್ಷ ಬಸವನಗುಡಿ ಇಲ್ಲಿ ಗೆಲ್ತಾ ಇಲ್ಲ ರಾಜ್ಯದ ಬಸವನಗುಡಿ ಫೈಟ್ ಇಲ್ಲ ಸರ್ ಒಂದ್ ಸೈಡ್ ಆಗುತ್ತೆ ಬಿಜೆಪಿ ಬರುತ್ತೆ ರಿಸಲ್ಟ್ ಬಂದ ಮೇಲೂ ಕೇಳಿ ಬಿಜೆಪಿ ಬರುತ್ತೆ 2023 ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರಾಗ್ತಾರೆ ಬಿಜೆಪಿಯಿಂದ ಯಾರು ಟಿಕೆಟ್ ಸಿಗುತ್ತೆ ಅವ್ರು ಆಯ್ತಾರೆ